ಏನಪ್ಪಂದ್ರೆ ಕೃಷಿ ಸಂಶೋಧನೆ ಕೇಂದ್ರ ಅದ ಇದು 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 ಆಗಿದ್ದು ಯಾವಾಗ ಸೆಟಪ್ ಆಗ್ಯದ ಅಂದ್ರೆ 1963 ಸೆಟಪ್ ಆಗ್ಯದ 95 ಅಲ್ಲಿ. ಓಕೆ, ಹ್ಯೂಮಿಡಿಟಿ ಇತ್ತು ಸಂಜೆ 7:30 8:30 2:30 ಸಂಜೆ 5:30. ಇದು ಫಾರ್ಮೆಟ್ ಸೆಟ್ ಮಾಡಿರ್ತಾರೆ ಆ ಥರ ಎಂಬಿದವರು ಇಂಡಿಯಾ ಮೆಟ್ರೋಲಜಿ ರೆಕಾರ್ಡ್ ಮಾಡ್ಕೊಂಡಿದ ತಕ್ಷಣ ಬಂದು ಏನು ಮಾಡ್ತೀವಿ ಅಂದರೆ ಫಸ್ಟ್ ಮುಂದಿನ ಉಷ್ಣಾಂಶ ಇದು ಗರಿಷ್ಠ ಎಷ್ಟದ ಕನಿಷ್ಠ ಎಷ್ಟದ ಅಂತ ನಾವು ಬರಿತೀವಿ ಫಸ್ಟು. ಆಮೇಲೆ ಹ್ಯೂಮಿಡಿಟಿ ಹೈಯೆಸ್ಟ್ ಎಷ್ಟದ ಮಿನಿಮಮ್ ಎಷ್ಟದ ಇದೊಂದು ಬರ್ಕೋತೀವಿ. ಆನಂತರ ಗಾಳಿ ವೇಗ ವಿಂಡ್ ಸ್ಪೀಡ್ ಎಷ್ಟದ ಅಂತ ಬರ್ಕೋತೀವಿ. ಹಿಂದಿನ ವರ್ಷದ ಮಳೆ ಪ್ರಮಾಣ ಇದು ಹಿಂದಿನ ವರ್ಷ ಹಿಂದೂ 22 ಇಲ್ಲಿವರೆಗೆ ಹಿಂದಿಂದ ಆದಂತ 58 ಮಳೆ ದಿನಗಳಾಗಿವೆ ಅಂತಂದ್ರೆ 2.5 mm. ಹಂಗಂದ್ರೆ ಈಗ ಸಪೋಸ್ ಇಂಟು 11.23.4 mm ಬೀದರ್ಗೆ ಜನವರಿ ಇಟ್ಕೊಂಡಿದ್ದೆ. ಸ್ಟ್ಯಾಂಡರ್ಡ್ ಅದ ಇದು ಸ್ಟ್ಯಾಂಡರ್ಡ್ ಪೂರ ಇಂಡಿಯಾದ 55 meter ಲೆಂತ್ 30 ಸರ್ಫೇಸ್ ಅಬ್ಸರ್ವೇಟರಿ ಅಂತ ಕರೀತಾರೆ. ಈಗ ಇದರಲ್ಲಿ ಏನಿದೆ ಅಂತಂದರೆ ಫಸ್ಟು ಇದು ಯೂನಿವರ್ಸಿಟಿ ಅಂತಂತಾರೆ, ಅಗ್ರೋಮೆಟ್ರಾಲಜಿಕಲ್ ಫೀಲ್ಡ್ ಯೂನಿಟ್ ಅಂತಾರೆ. ಇದರಲ್ಲಿ ಒಟ್ಟು ಏನಪ್ಪ ಅಂತಾರೆ ಹಿಂದೆ ಈ ಥರ ಸ್ಟೇಷನ್ಗಳು ಎರಡು ಇದಾವೆ, ಒಂದು ಬೀದರ್ಕದ ಇನ್ನೊಂದು ರಾಯಚೂರ್ಕದ. ಓಕೆ, ಸೊ ಇದು ಏನು ಮೇನ್ ಮುಖ್ಯ ಕೆಲಸ ಏನಪ್ಪ ಅಂತಂದರೆ ಇದರಲ್ಲಿ ಟೈಪ್ಸ್ಗಳನ್ನ ಅರ್ಥ ಮಾಡ್ಕೋಬೇಕು ಫಸ್ಟು. ಎಷ್ಟು ಟೈಪ್ ಇದಾವಪ್ಪ ಅಬ್ಸರ್ವೇಟ್ರಿಗಳು, ಎಷ್ಟು ನಮೂನೆ ಇದಾವೆ ಈಗ ಒಟ್ಟು ನಮಗಲ್ಲಿ ಒಟ್ಟಲ್ಲಿ ಆರು ನಮೂನೆ ಇದೆ ಅಬ್ಸರ್ವೇಟ್ರಿಗಳು. ಒಂದು ಕ್ಲಾಸ್ ಎ, ಕ್ಲಾಸ್ ಬಿ, ಕ್ಲಾಸ್ ಸಿ, ಕ್ಲಾಸ್ ಡಿ, ಈ ತನಕ ಅದಾವೆ. ಕ್ಲಾಸ್ ಎ ಅನ್ನೋದು ಏನಂತಂತಂದರೆ ಕ್ಲಾಸ್ ಎ ಟೈಪ್ ಅಬ್ಸರ್ವೇಟ್ರಿ ಅಂತಂದರೆ ಇದು IMD ಪುಣೆಯಲ್ಲಿದೆ, ಹೈಟೆಕ್ ಅದು R&D ಇದು ರಿಸರ್ಚ್ ಸೆಂಟರ್ ಅಲ್ಲಿ ಅಲ್ಲಿ ಸೆನ್ಸರ್ಲಿಂದನೂ ನಡೆಸ್ತಾರೆ, ಪ್ಲಸ್ ಮ್ಯಾನ್ಯಲಿ ಎರಡೂ ಥರ ಅಬ್ಸರ್ವೇಷನ್ ತೊಗೋತಾರೆ. ಸೆನ್ಸರ್ಲಿಂದನೂ ತೊಗೋತಾರೆ, ಕೈಲಿ ಎರಡೂ ಇದಾವೆ. ಆದರೆ ಕ್ಲಾಸ್ ಬಿದಲ್ಲಿ ಹೆಂಗಿದೆ ಅಂತಂದರೆ ಬಿ ಟೈಪ್ ಅಬ್ಸರ್ವೇಟ್ರಿ ಅಂದರೆ ನಮ್ಮ ಬೀದರ್ದು ಎಲ್ಲ ಬಿ ಟೈಪ್ ಅಬ್ಸರ್ವೇಟ್ರಿ ಅಂದರೆ ಎಲ್ಲ ಇಂಡಿಯಾದಲ್ಲಿ ಎಷ್ಟು ಯೂನಿವರ್ಸಿಟಿಗಳಿದಾವೆ, ಅಗ್ರಿಕಲ್ಚರ್ ಯೂನಿವರ್ಸಿಟಿಗಳಾಯಿತು, ಇನ್ಸ್ಟಿಟ್ಯೂಟ್ಗಳದು ಎಲ್ಲ ಅದು. ಆಮೇಲೆ ಕೆಲವೊಂದು ಸ್ಕೂಲ್ ಕಾಲೇಜ್ಗಳದು ಅಲ್ಲೆಲ್ಲ ಫಿಕ್ಸ್ ಮಾಡ್ತಾ ಹೋಗ್ತಾರೆ, ಅವೆಲ್ಲ ಬಿ ಟೈಪ್. ಬಿ ಟೈಪ್ ಅಂದರೆ ಏನು ಅರ್ಥ ಇಲ್ಲಿ, ಕೆಲವೊಂದು ಇನ್ಸ್ಟ್ರೂಮೆಂಟ್ ಕಂಪಲ್ಸರಿ ಇದಾವೆ, ಕೆಲವೊಂದು ಇನ್ಸ್ಟ್ರೂಮೆಂಟ್ ಬೇಕಾಗಿಲ್ಲ. ಆದರೆ ಇದು ಬಿ ಟೈಪ್ ಅಬ್ಸರ್ವೇಟ್ರಿ, ಇದನ್ನ ಥರ್ಮಾಮೀಟರ್ ಅಂತಂತಂದ್ರೆ ಏನಿದೆ ಇನ್ಸ್ಟ್ರೂಮೆಂಟ್ ಅಂತ ವಿಂಡ್ ಸ್ಪೀಡ್ ಅಳತೆ ಮಾಡ್ತಾರೆ. ಮೊದಲೆಲ್ಲ ನಾಟ್ಸ್ನಲ್ಲಿ ಅಂತ ಬರ್ತಿದ್ರು ಮೊದಲು ಇನ್ಸ್ಟ್ರೂಮೆಂಟ್ಗಳು, ಅವಾಗ ನಾಟ್ಸ್ನಲ್ಲಿ ಮಾಡ್ತಿದ್ರು ನಾಟ್ಸ್ನಲ್ಲಿ. ಇವಾಗೆಲ್ಲ ಬಿಟ್ಕೊಂಡ್ರೆ ಇದು ಕೆಂಪು ಎಷ್ಟು ಬರ್ತದ ಈಗ ನೋಡ್ರಿ, ಒಂದು ಎಕ್ಸಾಂಪಲ್ ಇದು ಏನಂತಂದ್ರೆ ಇದ್ರ ಇಂಪಾರ್ಟೆನ್ಸು ಮೇಲೆ ಒಂದು ಗ್ಲಾಸಿನ ಬಾಲ್ ತರ ಕಾಣ್ಲತ್ತದಿಲ್ಲ, ಅದೇ ಅದು ಒಂದು ಇಮ್ಯಾಜಿನೇಷನ್ ಅದ. ಅದು ಏನೋ ಕಾರ್ಡ್ ಬರ್ತಾವ, ಸಣ್ಣ ಕಾರ್ಡ್ ಇಟ್ಟೆ ಲಾಂಗ್ ಕಾರ್ಡ್ ದೊಡ್ಡ ಇರ್ತಾವ. ಆಮೇಲೆ ಏಪ್ರಿಲ್ ಮೇ ತಿಂಗಳು ಯಾಕೆ ಹಾಕ್ತೀನಿ ಲಾಂಗ್ ಕಾರ್ಡ್ ಅಂದ್ರೆ ಶಾರ್ಟ್ ಡೇ 10 glassಕ್ಕಿಂತ ಕಡಿಮೆ ಇತ್ತಂತಂದ್ರೆ ಮತ್ತೆ ಪ್ರೊಲಾಂಗ್ ಆಯ್ತದ ಬೆಳಿ ಬರಲ್ಲ, ಹಂಗೆ ವೆಸ್ಟ್ ನಡೀತಾ ಇರ್ತದ. ಕೆಲವೊಂದ್ಸಲ ಕ್ರಾಪ್ ಸ್ಟಂಟ್ ಆಯ್ತಾವ, ಹಂಗೆ ನಿಂದಿರ್ತಾವ ಅಲ್ಲಿಗೆ. ಈಗ ನೋಡ್ರಿ ಮಳೆ ಜೋರ ಹುಡ್ಲತ್ತು ವಾರಗಟ್ಲೆ, ಅವಾಗ ಬೆಳವಣಿಗೆ ಇರಲ್ಲ, ಕ್ರಾಪ್ ಒಟ್ಟೆ ಇರ್ತಾವ, ತುಂಬಿಕೊಂಡಿರ್ತಾವ ಎಲ್ಲ ಕಡೆ ನೀರೇ ನೀರು ಹೊಲ್ತು, ಬೆಳೆ ಒಟ್ಟೆ ಇರ್ತದ, ಬೆಳವಣಿಗೆ ಆಗಲ್ಲ. ಯಾಕೆ ಸೂರ್ಯನ ಬಿಸಿಲು ಬೇಕು, ಮಿನಿಮಮ್ 10 hours ಸೂರ್ಯನ ಬಿಸಿಲು ಇತ್ತಂದಾಗ ಮಾತ್ರ ಬೆಳೆ ಚೆನ್ನಾಗಿ ಬರ್ತದ. ಹೆಚ್ಚಾದ್ರೆ ಏನು ಪ್ರಾಬ್ಲಮ್ ಇಲ್ಲ ಅದಕ್ಕೆ, ಹೆಚ್ಚದ ಹಿಂಗಾರದಲ್ಲಿ. ಯಾಕಂತಂತಂದ್ರೆ ಇವಾಗ ಅವಧಿ ಹೆಚ್ಚಾಕೋತ ಹೋಯ್ತದ, ಬಿಸಿಲಿನ ಅವಧಿ ಜಾಸ್ತಿ ಇರ್ತದೆ, ಸೂರ್ಯ ಬಳುವತ್ತಿರ್ತಾನೆ, ಜಲ್ದಿ ಹೊತ್ತು ಮುಣಗಲ್ಲ, ಮುಂಜಾನೆ ಜಲ್ದಿ ಬರ್ತದೆ, ಸಂಜೆ ಲೇಟ್ ಹೊತ್ತು ಹೋಗ್ತದೆ, ಲಾಂಗ್ ಟೈಮ್ ತೊಗೋತದೆ, ಪೀರಿಯಡ್ ಭಾಳ ಲಾಂಗ್ ಇರ್ತದೆ. ಈಗ ಆಲ್ಮೋಸ್ಟ್ ನಿಮ್ಗೆ ಹೊತ್ತಿ ಒಂದೊಂದು ತಾಸು ಹೊರಗೆ ಬರ್ತದೆ. ಇವಾಗ ಏನಾಗ್ತದೆ ಅಂತಂದ್ರೆ ಇವು ಲಾಂಗ್ ಡೇ ಕ್ರಾಪ್ಸು, ಗಾಳಿ ದಿಕ್ಕಲ್ಲಿ ನಾರ್ತದೆ ನೋಡ್ರಿ, ಹಿಂದೆ ಸ್ಪಿಂಡಲ್ ಟೈಪ್ ಇದೆ ಅಲ್ಲ ಒಂದು ನಾರ್ತ್, ಅದು ಸ್ಪಿಂಡಲ್ ಹಿಂಗೆ ಗಡ್ಡೆ ಪ್ಲೇ ಅದಲ್ಲ, ಅದು ಅದ್ರ ಡೈರೆಕ್ಷನ್ ಅದ್ರ ಮೇಲೆ ತೊಗೋತೀವಿ ನಾವು. ಇಲ್ಲಿ ನಾರ್ತ್ ಇದು ನಾರ್ತ್ ಅದ ಈ ಕಡೆ, ಓಕೆ, ನಾರ್ತ್ ಸೌತ್ ಎರಡು ಪ್ರೈಮರಿ ಕಾರ್ಡಿನಲ್ಸ್ ಇದು ಅಂತಾರೆ, ಇದು ಮಾಡ್ತೀವಿ ಕಾರ್ಡಿನಲ್ಸ್ ಅಂತಾರೆ. ಓಕೆ, ಆಮೇಲೆ ಸೂರ್ಯ ಇಷ್ಟು ಕಡೆ ಬರ್ತಾನ, ವೆಸ್ಟ್ ಅಂತೂ ಈ ಕಡೆ ಇದೆ. ಅದರ ಆಧಾರ ಮೇಲೆನೇ ನಾವೇನದಂದ್ರೆ ಬೇರೆ ಬೇರೆ ಇದಕ್ಕೆ ಎಕ್ಸ್ಪೀರಿಯನ್ಸ್ ಬೇಕು, ಅನುಭವ ಬೇಕು. ಇಟ್ಟುವುದಲ್ಲಿ ಅಗ್ರಿಕಲ್ಚರ್ ಮೆಟ್ರಾಲಜಿ ಡಿವಿಷನ್ ಪುಣೆದಲ್ಲಿ ಇದೆ ಆಫೀಸ್. ಇದು ಬರೆದಿಂದ ನೋಡ್ರಿ ಸಿಂಗಲ್ ಸ್ಟೀವನ್ ಸನ್ ಸ್ಕ್ರೀನ್, ಇದಪ್ಪ ಅಂದ್ರೆ ಇದು ರೆಕ್ಟಾಂಗ್ಯುಲರ್ ಇದ್ರಿ ನಾವು. ಇಲ್ಲೆಲ್ಲ ಏನಪ್ಪ ಅಂತಂದ್ರೆ ಎಲ್ಲ ವೈಟ್ ಪೇಂಟ್ ಹಚ್ಬೇಕ್ರಿ, ಸ್ಟ್ಯಾಂಡರ್ಡ್ ಅದ ಇದು. ಎಲ್ಲ ಫೆನ್ಸಿಂಗ್ ಸಮೇತ ವೈಟ್ ಬರ್ತದೆ, ಇನ್ನೊಂದು ತಿಂಗಳದಾಗ ಎಲ್ಲ ವೈಟ್ ಪೇಂಟೇ ಹಚ್ತೀವಿ ನಾವು. ಕೆಲವೊಂದು ಇನ್ಸ್ಟ್ರೂಮೆಂಟ್ಗಳು ಬ್ಲೂ ಹಚ್ಕೋತೀವಿ, ಎರಡೇ ಇರಲಿ ಕಲರ್, ಒಂದು ವೈಟ್ ಒಂದು ಬ್ಲೂ ಎರಡೇ.
ಎಲ್ಲ ಅವರೇ ಕಳಿಸಿರ್ತಾರಲ್ಲಿ, ನಾವು ಏನು ಡಿಸೈಡ್ ಏನು ಮಾಡೋಂಗಿಲ್ಲ. ಅವ್ರು ಏನು ಹೇಳಿರ್ತಾರೆ, ಮೇಲಿಂದ ಏನು ಹೇಳಿರ್ತಾರೆ ಅದೇನು ಮಾಡ್ಬೇಕು. ಇಲ್ಲಿ ಥರ್ಮೋಮೀಟ್ರು, ಇದು ಇರೋದು ವೆಟ್ ಬಲ್ಬ್ ಥರ್ಮೋಮೀಟ್ರು, ಓಕೆ. ಅದು ಡ್ರೈ ಬಲ್ಬು ಏರ್ ಟೆಂಪ್ರೇಚರ್ ನೋಡ್ತದೆ, ಇದನ್ನು ಕೂಡ ಏರ್ ಟೆಂಪ್ರೇಚರ್ ನೋಡ್ತದೆ. ಇವೆರಡರ ರೆಕಾರ್ಡ್ಲಿಂದ ನಾವು ಏನು ಮಾಡ್ತೀವಿ, ನಮ್ಮಲ್ಲಿ ಒಂದು ಹೈಗ್ರೋಮೆಟ್ರಿಕ್ ಟೇಬಲ್ ಅಂತ ಬುಕ್ ಅದ, ಒಂದು ಹೈಗ್ರೋಮೆಟ್ರಿಕ್. ಅಲ್ಲಿ ಹೋಗಿ ಅದ್ರ ವ್ಯಾಲ್ಯೂಸು ಇದ್ರ ವ್ಯಾಲ್ಯೂ ಎಲ್ಲಿ ಕೋಇನ್ಸೈಡ್ ಆಗ್ತಾವ, ಅದು ಪರ್ಸೆಂಟೇಜ್ನಾಗ 34% 80% ಫಾಲ್ ಸಾಫ್ಟ್ ಅಂತ ಒಂದು ಸಾಫ್ಟ್ವೇರ್ ಅದ, ಎರಡು ವ್ಯಾಲ್ಯೂ ಹಾಕಬೇಕು, ಅದ್ರ ವ್ಯಾಲ್ಯೂ ಇದ್ರ ವ್ಯಾಲ್ಯೂ ಎರಡು ವ್ಯಾಲ್ಯೂ ಹಾಕಿದ್ರೆ ಟಕ್ ಅಂತ ಆಗಿಂದ ತೋರಿಸ್ತದೆ ಒಂದು ಸೆಕೆಂಡ್ನಾಗ ಫಾಲ್ ಸಾಫ್ಟ್ ಅಂತೇಳಿ. ಕಟ್ಟಿಂಗ್ ಮಾಡ್ತೀವಿ. ಈಗ ಎಷ್ಟದ ಸರ್? ಈಗ ಎಷ್ಟದ ಸರ್? ಈಗ ನೋಡಿರಿ ಎಷ್ಟದ ಮ್ಯಾಕ್ಸಿಮಮ್ ಟೆಂಪ್ರೇಚರ್ ಅನ್ನು ಹೇಳ್ತೀನಿ. ಟೆಂಪ್ರೇಚರು ಮಿನಿಮಮ್ ಗರಿಷ್ಠ ಟೆಂಪ್ರೇಚರ್ ಅಂದ್ರೆ ಆರ್ ಡ್ರಾಪ್ನ ಹೆಚ್ಚಾಕೋತ ಹೋಯ್ತು, ತೊಗರಿದಾಗೆಲ್ಲ ಹೋಗೋ ಉದುರೋದು ಜಾಸ್ತಿ ಆಯ್ತದ. ಅದು ಏನದಂದ್ರೆ ಮಿನಿಮಮ್ ನೈಟ್ ಟೆಂಪ್ರೇಚರ್ಗೆ ಫುಲ್ ಕೋಯಿನ್ಸೈಡ್ ಆಗಿ ಹೋಗಿರೋದು. ದೂರ ದೂರ ನಿಂದ್ರೆ ಪ್ಲೀಸ್ ಅಕ್ಕಂಡ್ ನೋಡ್ರಿ ಅವ್ರು ಏನಂತಂತಂದ್ರೆ, ಇದು ಆರ್ಡಿನರಿ ರೇನ್ ಗಾಜ್. ಇದು ಆರ್ಡಿನರಿ ರೇನ್ ಗಾಜ್ ಅಂತಂದ್ರೆ ಮ್ಯಾನುವಲಿ ತಗೊಳ್ಳೋ ಅಂತದ, ಅದ್ರ 7 mm ರೇಂಜ್ನಾಗ ಇರ್ತದೆ ಮಳೆ ಹನ್ನೆ ಸೈಜ್ ಡ್ರಾಪ್ಲೆಟ್ ಓಕೆ. ಅದೇ ಡ್ರಾಪ್ಲೆಟ್ ಸೈಜೇ ಮಾಡಿರ್ತಾರೆ 0.5 mm ಸೈಜಿಂದ ಅದೇ ಹೋಲಿದು ಓಕೆ. ಮಳೆ ಓಕೆ. ಈಗ ಬಂತ ಇದು, ಈಗ ಬಿತ್ತು ಮಳೆ ಸ್ವಲ್ಪ ದೂರ ಸರ್ಕ ಮಳೆ ಬಿತ್ತು ಒಂದು ದಿನಕ್ಕೆ ಎಷ್ಟು ಮಳೆ ಬೀಳ್ತದೆ ಇದರಲ್ಲಿ, ಒಂದು ದಿನದಲ್ಲಿ ಎಷ್ಟು ಮಳೆ ಬಿದ್ದಿತ್ತು ಅಂತಂದ್ರೆ ಇದ್ರೊಳಗೆ ಇದ್ರ ಬಿದ್ದಿಂದ ಮಳೆ ಲೆಕ್ಕ, ಇದ್ರೊಳಗೆ ಏನ್ ಬರ್ತದೆ ಅದೇ ಲೆಕ್ಕ. ರೇಂಜ್ ಅದ ಇತ್ತು ಬ್ಯಾರನ್ ಹೊಲದ ಬಿದ್ದಿಲ್ಲ. ಯಾವ್ದು ತಗೋತೀರಿ ರೀಡಿಂಗ್ ಈಗ ನೀವು? ಕರೆಕ್ಟ್ ಹೇಳಿದ್ರಿ, 100% ಕರೆಕ್ಟ್. ಈಗ ದಸ್ ವೇರಿಯಬಿಲಿಟಿ 12 kilometers ತನಕ ಹೇಳಿದಾರ, 12 kilometers ಅದಕ್ಕೆ ಹಾಂಗಬಿಲಿಟಿ ಅಂತ ಹೇಳಿ. ಏನದಂದ್ರೆ ನೀ ಅದು ಏನು ಜಾರದಲ್ಲ ಅದು ಫನಲ್ಲು, ಆದ್ರೆ ನೀರು ತಕ್ಕೊಂಡು ಅಲ್ಲಿ ಅಳತಿ ಮಾಡೋದು. ನಮ್ಮಲ್ಲಿ 20 mm ಒಂದು ಗ್ಲಾಸ್ ಜಾರ್ ಅದ, ಅದ್ರೊಳಗೆ ಈ ನೀರು ಅದ್ರೊಳಗೆ ಹಾಕ್ತೀವಿ. ಅದು ಎಲ್ಲಿ ಬಂದ್ಬಿಡ್ತು ಮಾರ್ಕ್ ಅಷ್ಟೆಮ್ಮೆ ಮಳೆ ಬರೀತೀರಿ ಮುಂಜಾನೆ 8:00 ಡೈಲಿ ಮಾರ್ನಿಂಗ್ 8:00 ಬರೀತೀರಿ. ಇವಾಗ ಏನದ ಡಿಸೆಂಬರ್ಲಿಂದ ಚಾಲೂ ಆಗ್ತದ, ಡಿಸೆಂಬರ್ ಬೆಳಗ್ಗೆ ಬಿಡ ಜನವರಿ ಟೈಮ್ನ ಚಾಲೂ ಆಯ್ತದ. ಹನಿ ಹುಲ್ಲು ಹನಿ ಹುಲ್ಲು ಇದ್ರ ಮೇಲೆ ಕಟ್ಟಿಗೆದು ವುಡನ್ ಸ್ಟ್ರ್ಯಾಂಡ್ಗಳು ಇರ್ತಾವ, ಕಟ್ಟಿಗೆ ಕೂಡಿಸಿರ್ತಾರ ಓಕೆ. ಇದು 25-50 cm ಅಂತರದಲ್ಲಿ ಒಂದೊಂದು ಟೋಟಲ್ ಇದು 1 meter ಸೈಜ್ ಅದ. ಇದು ಅವು ಹಾಕ್ತೀವಿ ಇಲ್ಲಿ, ಅವು ಕಟ್ಟಿಗೆದು ಹಾಕ್ತೀವಿ ನಾವು ತೋರಿಸ್ತೀನಿ ಆಮೇಲೆ ನಿಮ್ಗೆ. ಅದು ಇಡ್ತೀವಿ ಈಗ ಡಿಸೆಂಬರ್ ಎಂಡಿಗೆ ಇಡ್ತೀವಿ, ಈಗ ಇಡೋಂಗಿಲ್ಲ ಸದ್ಯ. ಡಿಸೆಂಬರ್ ಒಂದು 10 days ಇಡ್ತೀವಿ ಅಟ್ಟೆ, ಆಮೇಲೆ ಅದು ಕಮ್ಮಿ ಆಗ್ತದೆ. ಗುಳ್ಳಿ ನೀರಿನ ಗುಳ್ಳಿ ಬಿದ್ದಿರ್ತಾವ ಎಲ್ಲ ಮೇಲೆ 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 ಬಿದ್ದಿರ್ತಾವೆ. ಡ್ಯೂ ಅಂತೀವಿ ಡ್ಯೂ ಮಾರ್ನಿಂಗ್ ಡ್ಯೂ ಅಂತೀವಿ ಹನಿ ಇಬ್ಬನಿ. ಅದು ಎದಕ್ಕೆ ಕೆಲವೊಂದು ಬೆಳೆಗಳಿಗೆ ಏನಪ್ಪ ಅಂದರೆ 400-450 mm ಅಷ್ಟು ನೀರು ಬೇಕಾಗಿರ್ತದೆ ಬೆಳೆಗಳಿಗೆ, ಬಟ್ ಅಷ್ಟು ಮೀಟ್ರೌಟ್ ಆಗಲ್ಲ ಅಷ್ಟು ನೀರು. ಸತ್ತೋ ಕ್ಲಾಸ್ ಪ್ರಿಮೀಟ್ರ್ ಅಂತಾರೆ, ಓಪನ್ ಪ್ಯಾನ್ ಯುವ ಪ್ರಿಮೀಟ್ರ್ ಓಪನ್ ಪ್ಯಾನ್ ಯುವ ಪ್ರಿಮೀಟ್ರ್ 20 cm ಡಯಾಮೀಟ್ರ್ ಇದೆ. ಇದರಲ್ಲಿ ಏನಪ್ಪ ಅಂದ್ರೆ ಒಳಗಡೆ ಒಂದು ಪೈಪ್ ಇದೆ, ಒಂದು ಪಾಯಿಂಟ್ ಇದೆ ಕಾಣಿಸ್ಲತ್ತ ನಿಮ್ಗೆ. ಇದು ಸ್ವಲ್ಪ ರಿಪೇರಿ ಅದ ಇವು. ಇದರಲ್ಲಿ ಸಾಯಿಲ್ ಥರ್ಮೋಮೀಟರ್ ಇರ್ತೀವಿ ಅಲ್ಲ ಏನ್ರೀ. ಇದ್ರ ಏನು ಉದ್ದೇಶ ಏನಪ್ಪ ಅಂತಂತಂದ್ರೆ, ಈಗ ಬಿತ್ತನೆ ಟೈಮ್ನಲ್ಲಿ ಈಗ ಸಪೋಸ್ ನೀವು ಜೂನ್ ತಿಂಗಳಲ್ಲಿ ಬಿತ್ತಲಕ್ಕೆ ಚಾಲೂ ಮಾಡ್ತಾರಪ್ಪ, ಮಿನಿಮಮ್ ಇಷ್ಟು ಟೆಂಪ್ರೇಚರ್ ಮಿನಿಮಮ್ ಇರಬೇಕು, ಇಷ್ಟು ಹಸಿ ಮಿನಿಮಮ್ ಇಷ್ಟು ಇರಬೇಕು. ಟೆಂಪ್ರೇಚರ್ ಮಿನಿಮಮ್ ಇಷ್ಟು ಇದ್ದು ಮಿನಿಮಮ್ ಇಷ್ಟು ಇತ್ತು ಅಂದ್ರೆ ಇಷ್ಟು ಮಾಯ್ಚರ್ ಇರ್ತದೆ ನಮ್ಗೆ ಗೊತ್ತೈತಿ. ಮಾಯ್ಚರ್ ಎಲ್ಲಿಂದ ಗೊತ್ತೈತದ? ಇವಾಪ್ರೋಮೀಟರ್ಲಿಂದ ಮಾಯ್ಚರ್ ಗೊತ್ತೈತದ, ಆಯ್ತು ಮಳೆಲಿಂದ ಗೊತ್ತೈತದ, ಎರಡು ಕಡೆಯಿಂದ ಮಾಯ್ಚರ್ ಎಷ್ಟದ ಭೂಮಿಯಾಗ ಅನ್ನೋದು ಗೊತ್ತೈತದ ಓಕೆ. ಇಲ್ಲಿ ಈಗ ಬಿತ್ತಲಕ್ಕೆ ಸಕಾಲ ಅದನ್ನ ಟೈಮು ಸೋಯಾಬೀನು ಅಂತನ್ನೋದು ಇಲ್ಲಿಂದನೇ ಗೊತ್ತಾಗ್ತದೆ. 5 cm ಶಾಲೆರಿಟೆಡ್ ಕ್ರಾಪ್ಸ್ ಅಂತ ಏನಿರ್ತಾವ ಇವೆಲ್ಲ, ಉದ್ದು ಆಯಿತು, ಇವೆಲ್ಲ ಸೋಯಾಬೀನ್ ಆಯಿತು, ಕಬ್ಬು ಆಯಿತು, ಪ್ಯಾಡಿ ಆಯಿತು, ಇವೆಲ್ಲ ಶಾಲೆ ರುಟೆಡೆ. ಇವಕ್ಕೆಲ್ಲ 5 cm ಕೆಳಗೆ ಬೇಕಾಗಿಲ್ಲ. 5 cm ಒಂದು 2.5-3 cm ಊರಿರ್ತಾರೆ. ಇದು 2 cm ಬೀಜಗಳು ಅಷ್ಟೇ ಹೋಗ್ತದೆ, ಕೆಳಗೆ ಬೇಕಾಗಿಲ್ಲ. ಕೆಳಗೆ ಹೋದ್ರೆ ಮತ್ತೆ ಟೈಮ್ ಬರುತ್ತೆ ಸ್ಪ್ರೌಟ್ ಆಗಲ್ಲ, ಯಾಕಂದ್ರೆ ಬರಲ್ಲ, ಜಲ್ದಿ ಬರಲ್ಲ, ಹೋಯ್ತದ ಬರಲ್ಲ. ಮಿನಿಮಮ್ 2.5 cm ಡೆಪ್ತ್ನಲ್ಲಿ ಬಿದ್ದರೆ ಮಾತ್ರ ಅಟ್ಟೆ ಮೊಳಕೆ ಚೆನ್ನಾಗಿ ಬಿಡ್ತಾವೆ. ಇದಕ್ಕೆ ಅದಕ್ಕಿಂತ ತೀರ ಕೆಳಗೆ ಹೋಯ್ತು ಅಂತಂದ್ರೆ ಟೆಂಪ್ರೇಚರ್ಲಿಂದನೇ ಸ್ವಲ್ಪ ಸುಟ್ಟೈತೆ. ಟೆಂಪ್ರೇಚರ್ ಯಾಕಂದ್ರೆ ಗ್ರೌಂಡ್ ಟೆಂಪ್ರೇಚರ್ ಭಾಳ ಇಂಪಾರ್ಟೆಂಟ್. ಇದೊಂದು ಭಾಳ ಚೆನ್ನಾಗಿ ನೈಟ್ ಟೈಮು ಎಲ್ಲ ಟೆಂಪ್ರೇಚರ್ ಲ್ಯಾಂಡ್ ಗರಮ್ ಇರ್ತದೆ ನೈಟು. ಮುಂಜಾನೆ ಹಿಂಗ ಅದ ಇಲ್ಲ ಮಾರ್ಕಾಡ್ದು ಒಂದು ಪೆನ್ ಅದ ಹಿಂಗ ಬಿದ್ದಂತ ಮಳೆ ಸೇಮ್ ಅದ ನೋಡ್ರಿ 2.5 mm.